ಹಾಯ್ ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಅಕ್ಷತಾ. ಇವತ್ತಿನ ಈ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ಫಿಲಿಪ್ಸ್ ನ್ಯಾಚುರಲ್ ಅವೆಂಟ್ ಬಾಟಲ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಹೇಗೆ ಯೂಸ್ ಮಾಡಬೇಕು, ಹೇಗೆಲ್ಲ ಸ್ಟೆರಿಲೈಸ್ ಮಾಡಬೇಕು, ಅಂಡ್ ಪ್ರಾಪರ್ ರೀತಿಲಿ ಉಪಯೋಗಿಸ್ಲಿಲ್ಲ ಅಂದ್ರೆ ಏನೆಲ್ಲ ಪ್ರಾಬ್ಲಮ್ ಒಳಗಾಗ್ಬೋದು ನಮ್ಮ ಮಗು ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಜಸ್ಟ್ ಒಂದೇ ಒಂದ್ಸತಿ ಕ್ಲಿಕ್ ಮಾಡಿದ್ರೆ ಸಾಕು, ನಾವು ಪ್ರತಿ ಸತಿ ಅಪ್ಲೋಡ್ ಮಾಡಿದ ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಬರುತ್ತೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ತುಂಬಾ ಜನ ಲೈಕ್ ಮಾಡಿ, ಲೈಕ್ ಮಾಡೋದ್ರೊಂದಿಗೆ ತುಂಬಾ ಜನರೊಂದಿಗೆ ಶೇರ್ ಮಾಡಿ, ಎಸ್ಪೆಷಲಿ ನೆಸೆಸಿಟಿ ಇರೋರೊಂದಿಗೆ ಶೇರ್ ಮಾಡಿ, ಸೊ ದಟ್ ನಾನು ಕೊಡ್ತಿರೋ ಇನ್ಫಾರ್ಮೇಶನ್ ನೆಸೆಸಿಟಿ ಇರೋರಿಗೆ ತಲುಪುತ್ತೆ. ಸೊ ತಡ ಮಾಡ್ದಲೆ ಹಾಗಾದ್ರೆ ನೋಡೋಣ ಫಿಲಿಪ್ಸ್ ಅವೆಂಟ್ ಬಾಟಲ್ ನ ಹೇಗೆ ಯೂಸ್ ಮಾಡೋದು ಅಂತ. ಯೂಶಲಿ ನಾನು ನನ್ನ ಮಗಳಿಗೆ 6 ಮಂತ್ ಟೈಮ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಯಾಕೆಂದ್ರೆ ಡಾಕ್ಟರ್ ನ ಮುಂಚೆನೆ ಕೇಳಿದ್ವಿ, ನೀರ್ ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಬಾಟಲ್ ಅಲ್ಲಿ ಹಾಲು ಕೊಡೋದಕ್ಕಿಂತ ಫಸ್ಟ್ ನೀರ್ ಅಭ್ಯಾಸ ಮಾಡಿಸಿ ಅದಾದ ನಂತರ ಹಾಲು ಕೊಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದು. ಬಟ್ ಏನಾಗ್ತಿತ್ತು ಕೆಲವೊಂದ್ಸತಿ ಅಂತ ಅಂದ್ರೆ, ನೀರು ML ಗೊತ್ತಾಗತ್ತೆ. ಆಕ್ಚುಲಿ ನಿಮ್ಗೆ ಇಲ್ಲಿ ನೋಡ್ಬೋದು ಮಗು ನೀರೆಷ್ಟು ಕುಡಿಯತ್ತೆ ಅಂತ ಇಲ್ಲಿ ಕ್ಲೀನ್ ಆಗಿ ಗೊತ್ತಾಗತ್ತೆ, ನೀವು ನೋಡ್ಬೋದು ರೀಡಿಂಗ್ಸ್ ಬರ್ದಿದ್ದಾರೆ. ಸೊ ನಾನು ಎಷ್ಟತಿ ಎಷ್ಟೊಂದ್ಸತಿ ನೀರ್ ಕುಡ್ದಂಗ ಅಬ್ಸರ್ವ್ ಮಾಡ್ತಾ ಇದ್ದೆ, ಆ ML ಕಮ್ಮಿನೇ ಆಗ್ತಾ ಇರ್ಲಿಲ್ಲ. ಸೊ ಅವಾಗ ಡಾಕ್ಟರ್ನ ಆ್ಯಂಡ್ ತುಂಬಾ ಅಳವಳು, ಅವಳಿಗೆ ಬಾಯರ್ಕೆ ಆಗ್ತಾ ಇತ್ತು ಆದ್ರೂ ನೀರ್ ಕುಡಿತಾ ಇರ್ಲಿಲ್ಲ ಸರಿಯಾಗಿ. ಸೊ ಡಾಕ್ಟರ್ನ ಕೇಳಿದಾಗ ಇಷ್ಟೇ ML ಇರುತ್ತೆ, ಹೇಗೆ ಇದೇ ರೀತಿ ಹಾಲು ಆದ್ರೆ ಅಕಸ್ಮಾತ್ ಅವಳು ಹೊಟ್ಟೆ ಹಸಿತಾ ಇರುತ್ತೆ, ನಾನು ಫೀಡಿಂಗ್ ಬಾಟಲ್ ಕೊಟ್ಟಿರ್ತೀನಿ ಅವಳಿಗೆ ಹಾಲು ಹಾಕಿ, ಅಂಡ್ ಬೈ ಎನಿ ಚಾನ್ಸ್ ಅವಳಿಗೆ ಹಾಲು ಅದ್ರಲ್ಲಿ ಸಪ್ಲೈ ಆಗ್ತಾ ಇಲ್ಲ, ಬ್ಲಾಕ್ ಆಗಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗೋದು ಅಂತ. ಅನ್ಫಾರ್ಚುನೇಟ್ಲಿ ಇದು ನಮಗ್ ಗೊತ್ತಿರ್ಲಿಲ್ಲ, ಯಾಕಂದ್ರೆ ನಾವು ಇದನ್ನ ಆನ್ಲೈನ್ ಪರ್ಚೇಸ್ ಮಾಡಿದ್ದು ಫಿಲಿಪ್ಸ್ ಅವೆಂಟ್ ಬಾಟಲ್ನ. ಪ್ರಾಬಬ್ಲಿ ಮ್ಯಾನ್ಯುಯಲ್ ಓದಿದ್ರೆ ಗೊತ್ತಾಗಿರ್ತಿತ್ತೇನೋ. ಸೊ ನಾವು ಮ್ಯಾನ್ಯುಯಲ್ ಓದಿರ್ಲಿಲ್ಲ, ಬಟ್ ಅದಾದ್ಮೇಲೆ ಡಾಕ್ಟರ್ ಇದನ್ನ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದನ್ನ ನಮ್ಗೆ ತಿಳಿಸ್ಕೊಟ್ರು. ಸೊ ನಾನು ನಿಮ್ಮೊಂದಿಗೆ ಅದನ್ನೆಲ್ಲ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತು. ನೀವು ನೋಡೋದಾದ್ರೆ ಆಲ್ಮೋಸ್ಟ್ ಲೈಕ್ 4 ಬಿಡಿ ಭಾಗಗಳಿದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ನೀರ್ ಹಾಕ್ತಿವಿ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ನಿಪ್ಪಲ್ ಇರುತ್ತೆ ಅಲ್ಲ, ಈ ನಿಪ್ಪಲ್ ನೀವು ನೋಡಿದ್ರೆ ಇಲ್ಲಿ ಒಂದ್ ಮಾರ್ಕ್ ಇದೆ, ನಿಪ್ಪಲ್ ಮೇಲೆ ಇಲ್ಲಿ 2 ಮಾರ್ಕ್ ಇರುತ್ತೆ ನೋಡಿ, ಇದು ಒಂದ್ ಮಾರ್ಕ್ ಅಂಡ್ ಇಲ್ಲಿ ಒಂದಿದೆ. ಈ ನಿಪ್ಪಲ್ ಮೇಲೆ ಇಲ್ಲಿ ಏನ್ ಮಾರ್ಕ್ ಇದೆ ಅಲ್ಲ, ಇದು ಇದರ ಸ್ಟ್ರೇಟ್ ಗೆ ಬರ್ಬೇಕು ಇಲ್ಲಿ ನೋಡಿ, ಇದು ಮಾರ್ಕ್ ನಿಪ್ಪಲ್ ಮೇಲಿರೋದು, ಅದ್ರ ಕ್ಯಾಪ್ ಮೇಲಿರೋದು. ಸ್ಟ್ರೇಟ್ ಆಗಿ ಬಂದಾದ್ಮೇಲೆ ಮಾತ್ರ ನೀವು ಉಲ್ ಮಾಡ್ಬೇಕು. ಸೊ 2 ಮಾರ್ಕ್ ಟಚ್ ಆಗಿ ಕುತ್ಕೊಂಡಿರ್ಬೇಕು. ಸೊ ಇದು ಫಸ್ಟ್ ಒನ್. ಈ ರೀತಿ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ಕೋಲಿಕ್ ಅಂತ ಹೇಳ್ತೀವಿ, ಅಂತ ಅಂದ್ರೆ ಗ್ಯಾಸ್ ಉತ್ಪತ್ತಿ ಆಗೋದ್ ಮಕ್ಕಳಲ್ಲಿ. ಕೆಲವೊಂದ್ಸತಿ ಮಕ್ಕಳು ತುಂಬಾ ಅಳ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ, ಹಾಲ್ ಕೊಟ್ಟರು ಅಳ್ತಾರೆ, ನೀರ್ ಕೊಟ್ಟರು ಅಳ್ತಾರೆ. ಯಾಕೆ ಅಂತ ಅಂದ್ರೆ ಅವ್ರಿಗೆ ಏರ್ ಫ್ಲೋ ಜಾಸ್ತಿ ಬರ್ತಾ ಇರುತ್ತೆ. ಈ ರೀತಿ ಎಲ್ಲ ನಿಪ್ಪಲ್ಸ್ ಯೂಸ್ ಮಾಡಿದಾಗ ಏರ್ ಫ್ಲೋ ಜಾಸ್ತಿ ಬಂದು ಅವ್ರಿಗೆ ಹಾಲು ಅಥವಾ ನೀರ್ ಏನ್ ಕೊಡ್ತಾ ಇರ್ತೀವಿ ಅದು ಅವ್ರ ಹೊಟ್ಟೆಗೆ ಹೋಗೋದಿಲ್ಲ, ಸುಮ್ನೆ ಹಾಗೆ ಬಾಯಲ್ಲಿ ಇಟ್ಕೊಂಡು ನಿಪ್ಪಲ್ಸ್ ಇರ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ನೀವು ತುಂಬಾ ಹುಷಾರಾಗಿ ನೋಡ್ಕೊಳ್ಬೇಕು. ಅಂಡ್ ಗ್ಯಾಸ್ ಹೆಚ್ಚಿಗೆ ಆದಾಗ ಆಬ್ವಿಯಸ್ಲಿ ಮಕ್ಕಳು ತುಂಬಾ ಅಳ್ತಾರೆ, ಹೊಟ್ಟೆ ನೋವು ಬರ್ತಾ, ಹೊಟ್ಟೆ ಗಟ್ಟಿ ಆದಂಗ್ ಫೀಲ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಎಲ್ಲ ಫೀಡಿಂಗ್ ಬಾಟಲ್ಸ್ ಉಪಯೋಗಿಸ್ಬೇಕಾದ್ರೆ ನೀವು ಮ್ಯಾನ್ಯುವಲ್ ನ ಓದಿ ಅಂಡ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡು ಮಾತ್ರ ಉಪಯೋಗಿಸ್ಬೇಕು. ಅಂಡ್ ಬಹಳಷ್ಟು ಜನಕ್ಕೆ ಇದು ಗೊತ್ತಿರಲ್ಲ, ಐ ಆಮ್ ಪ್ರಿಟಿ ಶೋರ್ ತುಂಬಾ ಜನಕ್ ಗೊತ್ತಿರಲ್ಲ. ಯಾಕೆ ಅಂತ ಅಂದ್ರೆ ನಾವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀವಿ, ಹೇಗೋ ಫೀಡಿಂಗ್ ಬಾಟಲ್ ಅಂತ ಹೇಳಿ ಯೂಸ್ ಮಾಡ್ತೀವಿ, ಬಟ್ ಅದಲ್ದಲೇನೆ ಮ್ಯಾನ್ಯುವಲ್ ನ ದಯವಿಟ್ಟು ಓದಿ, ಅದ್ರ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ನ ತುಂಬಾ ಕ್ಲೀನ್ ಆಗಿ ಓದಿ. ಮೊದಲನೇದು ಈ ಮಾರ್ಕ್, ಮೊದಲನೇದು ಈ ನಿಪ್ಪಲ್ ಮಾರ್ಕ್ ಹಾಗೂ ಈ ಕ್ಯಾಪ್ ಮಾರ್ಕ್ ಎರಡು ಸ್ಟ್ರೇಟ್ ಆಗಿರ್ಬೇಕು. ಯೂಶಲಿ ಏನ್ ಮಾಡ್ತೀವಿ, ಸುಮ್ನೆ ಬಾಟಲ್ ಕೊಟ್ಬಿಡ್ತೀವಿ, ಮಕ್ಕಳು ಕುಡ್ಕೊಂಡು ಕುತ್ಕೋತಾರೆ ಅಥವಾ ನಾವೇ ಸುಮ್ನೆ ಹೀಗೆ ಕುಡಿಸ್ತೀವಿ. ಬಟ್ ನೋ, ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಈ ಮಾರ್ಕ್ ಕರೆಕ್ಟ್ ಆಗಿ ಮಕ್ಕಳಿಗೆ ಟಚ್ ಆಗ್ಬೇಕು, ಇಲ್ಲಿ ಆ ರೀತಿ ಕುಡಿಸಿ, ಸ್ವಲ್ಪ ಟಿಲ್ಟ್ ಆಗಿರ್ಬೇಕು. ಅಂಡ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್, ಏರ್ ಫ್ಲೋ ತುಂಬಾ ಚೆನ್ನಾಗಿ ಆಗ್ಲಿಕ್ಕೆ ಹಾಗೂ ನೀರ್ ಈಸಿಯಾಗಿ ಹರಿಲಿಕ್ಕೆ, ನೀರು ಅಥವಾ ಹಾಲು ಈಸಿಯಾಗಿ ಇದ್ರ ತ್ರೂ ಬರ್ಲಿಕ್ಕೆ ಸಖತ್ ಹೆಲ್ಪ್ ಆಗುತ್ತೆ. ಇನ್ನ ಸ್ಟೆರಿಲೈಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾ ವಿಡಿಯೋ ಮಾಡಿದೀನಿ, ಮೇಲೆ ಇಲ್ಲಿ ಲಿಂಕ್ ಬರುತ್ತೆ, ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಇದನ್ನ ಹೇಗೆ ಸ್ಟೆರಿಲೈಸ್ ಮಾಡಿ ಉಪಯೋಗಿಸ್ಕೊಳ್ಬಹುದು ಅನ್ನೋದು ಗೊತ್ತಾಗತ್ತೆ. ಅಂಡ್ ಯಾವಾಗ ಇಂಟ್ರೊಡ್ಯೂಸ್ ಮಾಡ್ಬೇಕು ಮಕ್ಕಳಿಗೆ ಬಾಟ್ಲು ಅಂದ್ರೆ, ಡಾಕ್ಟರ್ಸ್ ಖಡಾಖಂಡಿತವಾಗ್ಲೂ ಹೇಳ್ತಾರೆ
ಮಗು 5 ತಿಂಗಳು 6 ತಿಂಗಳು ಆಗ ತನಕ ಯಾವುದೇ ಕಾರಣಕ್ಕೂ ನಿಪ್ಪಲ್ಸ್ ಇಂಟ್ರೊಡ್ಯೂಸ್ ಮಾಡಬೇಡಿ ಅಂತ. ಪ್ರಾಬಬ್ಲಿ ಅವ್ರು ಇದಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ, ಹಾಗೆ ಡಾಕ್ಟರ್ಸ್ ಇದನ್ನ 6 ಮಂತ್ಸ್ ತನಕ ಇಂಟ್ರೊಡ್ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ನಾವು ಬೇಸಿಕಲಿ ಏನ್ ಮಾಡಿದ್ದು, ನಾನು ನನ್ನ ಹಸ್ಬೆಂಡ್ ಅಂದ್ರೆ ಇನಿಷಿಯಲಿ ನೀರ್ ಟ್ರೈ ಮಾಡೋಣ ಇದ್ರಲ್ಲಿ ಅಂತ ನೀರ್ ಕೊಡ್ತಾ ಬಂದ್ವಿ. ಅದಾದ ನಂತರ ಬ್ರೆಸ್ಟ್ ಮಿಲ್ಕ್ ನೇ ಇದ್ರಲ್ಲಿ ಪಂಪ್ ಮಾಡಿ ಅವಳಿಗೆ ಕೊಡ್ತಾ ಬಂದ್ವಿ. ಸೊ ಶಿ ಗಾಟ್ ಯೂಸ್ ಟು ಇಟ್ ವೆರಿ ಈಸಿಲಿ ಅಂತಾನೆ ಹೇಳ್ಬೋದು. ನಾವು ಫೀಡಿಂಗ್ ಬಾಟಲ್ಸ್ ಇಂಟ್ರೊಡ್ಯೂಸ್ ಮಾಡ್ಬೋದಾ ಅಂತ ಕೇಳಿದಾಗ ಡಾಕ್ಟರ್ ಹೇಳಿದ್ರು ತಾಯಿ ಅಥವಾ ತಂದೆ ಅಜ್ಜಿ ತಾತ ಯಾರು ತುಂಬಾ ಹಚ್ಕೊಂಡಿರ್ತಾರಲ್ಲ ಮಕ್ಕಳು, ಅವ್ರ ಕೈಯಲ್ಲಿ ಕೊಟ್ರೆ ಯಾವ್ದೇ ಕಾರಣಕ್ಕೂ ಅದ್ರಲ್ಲಿ ಹಾಲಾಗ್ಲಿ ನೀರಾಗ್ಲಿ ಕುಡಿಯಲ್ಲ ಅಂತ. ಬಟ್ ನನ್ ಮಗಳು ಆ ರೀತಿ ಅಷ್ಟು ಏನು ಕಿರಿಕಿರಿ ಮಾಡ್ಲಿಲ್ಲ. ಫಸ್ಟ್ ಸತಿ ಕೊಟ್ಟಾಗ್ಲೇನೆ ಅವಳಿಗೆ ಸ್ವಲ್ಪ ಆಟ ಆಗಿತ್ತು, ಬಟ್ ಫೈನಲಿ ಶಿ ಗಾಟ್ ಯೂಸ್ ಟು ಇಟ್ ವೆರಿ ಈಸಿಲಿ ಅಂತಾನೆ ಹೇಳ್ಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ಎರಡು ಮುನ್ನೆಚ್ಚರಿಕೆ ದಯವಿಟ್ಟು ತಲೆಯಲ್ಲಿ ಇರ್ಲಿ. ಮಗಿತಿ ಫಿಲಿಪ್ಸ್ ಅವೆನ್ ನ್ಯಾಚುರಲ್ ಬಾಟಲ್ ಅಲ್ಲಿ ಹಾಲು ಅಥವಾ ನೀರು ಕೊಡ್ಬೇಕಾದ್ರೆ ಮಕ್ಕಳಿಗೆ ಈ ಎರಡು ಪಾಯಿಂಟ್ ತಲೆಯಲ್ಲಿರ್ಲಿ. ಮೊದಲನೇದು ಈ ಮಾರ್ಕ್ ಕರೆಕ್ಟ್ ಆಗಿರ್ಬೇಕು, ನಿಪ್ಪಲ್ ಮಾರ್ಕ್ ಜೊತೆ ಕ್ಯಾಪ್ ಮಾರ್ಕ್ ಸರಿ ಇರಬೇಕು. ಅಂಡ್ ಎರಡನೇದ್ ಬಂದು ಮಗು ಕುಡಿಯೋ ಪೊಸಿಷನ್ ಸ್ವಲ್ಪ ಟಿಲ್ಟ್ ಆಗಿ 30 ಡಿಗ್ರಿ ಆಂಗಲ್ ಅಲ್ಲಿ ಕುಡಿಯೋ ತರ ಇರ್ಲಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ನೊಂದೇನು ಅಂತ ಅಂದ್ರೆ ಹೇಗೆ ಕುಡಿಸ್ಬೇಕು ಅನ್ನೋದ್ರೆ ಕೆಲವೊಬ್ಬರೇನು ಮಗುನ ಫ್ಲಾಟ್ ಆಗಿ ಇಟ್ಕೊಂಡು ಕುಡಿಸ್ತಾರೆ, ಯಾವ್ದೇ ಕಾರಣಕ್ಕೂ ಆ ರೀತಿ ಮಾಡಬೇಡಿ. ಸ್ವಲ್ಪ ಮಗು ತಲೆ ಇಷ್ಟು ಲಿಫ್ಟ್ ಮಾಡಿಕೊಂಡು ಅದಾದ ನಂತರ ಈ ರೀತಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇದು ತುಂಬಾ ಮುಖ್ಯ ಆಗುತ್ತೆ. ಯಾಕೆ ಅಂತ ಅಂದ್ರೆ ಸಡನ್ ಆಗಿ ಹಾಲು ಕುಡಿತಾ ಇರ್ಬೇಕಾದ್ರೆ ಜೋರಾಗಿ ಫ್ಲೋ ಬಂದ್ರೆ ಅಥವಾ ಮಗು ಜೋರಾಗಿ ಸಕ್ ಮಾಡಿ ಫ್ಲೋ ಜೋರಾಗಿ ಬಂದ್ರೆ ಹಾಲು ಅಥವಾ ನೀರು ಇದ್ದಕ್ಕಿದ್ದಂಗೆ ನೆತ್ತಿಗೆ ಹತ್ತೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಕುಡಿಸ್ಬೇಕಾದ್ರೆ ಮಗುನ ಸ್ವಲ್ಪ ತಲೆನ ಹೀಗೆ ಟಿಲ್ಟ್ ಮಾಡಿ ಎತ್ತಿ ಒಂದು 30-40 ಡಿಗ್ರಿ ಆಂಗಲ್ ಅಲ್ಲಿ ಅದಾದ ನಂತರ ಮಾತ್ರ ಕುಡಿಸಿ ಮಲಗಿಸಿ ನೀರು ಕುಡಿಸ್ಬೇಡಿ. ಎಸ್ಪೆಷಲಿ ಬಾಟಲ್ಸ್ ಅಲ್ಲೆಲ್ಲ ಕೊಡ್ಬೇಕಾದ್ರೆ ಮಲಗಿಸಿ ನೀರು ಅಥವಾ ಹಾಲು ಕೊಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಮಗು ತಲೆಗೆ ಎತ್ತಿ ಅದಾದ ನಂತರ ಕೊಡಿ. ಸೊ ಇದಿಷ್ಟು ಹೇಳ್ಬೇಕಂತ ಇದೆ ಈ ವಿಡಿಯೋಲಿ. ನನ್ನ ಈ ಮಾಹಿತಿ ನಾ ಕೊಟ್ಟಿದ್ದ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಏನ್ ಮಾಡ್ಬೇಕಂತ ನಿಮ್ಗೆ ಗೊತ್ತು, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ಬರುತ್ತೆ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಹಾಗಾದ್ರೆ ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ನಾನು ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಆಲ್ ದಿ ಬೆಸ್ಟ್, ಟೇಕ್ ಕೇರ್ ಅಂಡ್ ಬಬ್ ಬಾಯ್. ಧನ್ಯವಾದಗಳು. ಮುಂದಾಯ್ತು.